ಸಿದ್ದರಾಮಯ್ಯನವರೇ, ಅವ್ರು ಹೇಳಿದ ಮೇಲೆ ಒಪಿನಿಯನ್ ಫಾರಂ ಮಾಡ್ಕೊಳ್ಳಕ್ಕೆ ಸ್ವಲ್ಪ ಅವ್ರು ಹೇಳುವಾಗ ಎಷ್ಟೊತ್ತಾರು ಕೇಳ್ತೀರಿ? ನಾನು ಹೇಳುವಾಗ ಯಾಕೆ ನಾನು ಹಾಕ್ತೀರಿ? ನೀವು ನನ್ನನ್ನ ಇಬ್ರು ಸೇರಿ ಹೇಗ್ ಕಟ್ ಹಾಕ್ತೀರಿ ಅಂತ ನೋಡಿ. ಅವರು ನಿಮ್ ಪರವಾಗಿ ಅಂತೀರಿ, ನೀವು ಅವ್ರ ಪರವಾಗಿ ಅಂತೀರಿ. ಈಗ ನಾನು ಇಲ್ಲಿ ಕುತ್ಕೊಂಡು ಯಾರ ಪರವಾಗಿ ಏನ್ ನಿರ್ಣಯ ಮಾಡ್ಲಿ ಅಂತ ಈಗ ನಂದು ಸಭಾ ಈಗ ನೀವು ಇಲ್ಲಿ ಸಭೆಯಲ್ಲಿ ಎಚ್ ಕೆ ಪಾಟೀಲ್ ಅವ್ರಿಗೆ ಗೌರವ ಕೊಟ್ಟು ಮಾತಾಡಿ. ಅವ್ರು ಹೇಳ್ಬಿಡ್ಲಿ, ಪಾಟೀಲ್ ಅವರೇ ಬಿಲ್ ಸರ್ಕ್ಯುಲೇಟ್ ಮಾಡಿದ ಮೇಲೆ ಅದೇ ವಿಷಯನ ಇನ್ನೊಂದು ಚರ್ಚೆಗೆ ಬೇರೆ ರೂಪದಲ್ಲಿ ತಂದ್ರು ಸರಿನಾ ಅಲ್ವಾ? ಅಷ್ಟೇ ಬೇಕು, ತಂದು ಬಿಟ್ರಿ, ಕ್ವಶನ್ ಮಾಡಿಲ್ಲ ನಾವು. ಬಿಲ್ ಚರ್ಚೆ ಮಾಡಿ ಆಮೇಲೆ ಮಾಡಿ, ಬಿಲ್ ಔಷಧ ದಿನ ಉಳಿಸಿ ಅಂತ ಇಷ್ಟೇ ಕೇಳ್ತಿದ್ವಿ. ನಾನು ಅವರನ್ನೇ ಕೇಳಿದೆ, ನಾನು ಬೇರೆ ಏನು ಕೇಳಿಲ್ಲ. ಬಿಲ್ ವಾಸ್ ಆಲ್ರೆಡಿ ಗಿವನ್ ಟು ದಿ ಡ್ರಾಫ್ಟ್ ಬಿಲ್ ಕಾಪಿ ವಾಸ್ ಆಲ್ರೆಡಿ ಸರ್ಕ್ಯುಲೇಟೆಡ್ ವೆನ್ ಯು ರೈಸ್ ದಿ ಇಶ್ಯೂ. ಅವತ್ತು ನಾವು ಅದೇ ಹೇಳೋದು, ಇಟ್ ಈಸ್ ನಾಟ್ ಫೈರ್, ಇಟ್ ಈಸ್ ನಾಟ್ ಫೈರ್, ಇಟ್ ಈಸ್ ನಾಟ್ ಅಂಡರ್ ರೂಲ್. ಮಾಧುಸ್ವಾಮಿ ಹೇಳ್ಬಿಡ್ಲ ಕರೆಕ್ಟ್ ಆಗಿ ಹೇಳಿ, ತಿಳಿಸಿ ಕಾಂಗ್ರೆಸ್ ನರಾಗ ಹೇಳ್ಬೇಡ್ರಿ, ಹಳೆ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟರ್ ಆಗಿ. ಇಷ್ಟು ವಿಶ್ವಾಸದ ಕೇಳ್ತಾ ಇದ್ದೀರಿ, ನಿಮ್ಮ ವಿಶ್ವಾಸಕ್ಕೆ ಧಕ್ಕೆ ಆಗದಾಗೆ, ಸತ್ಯಕ್ಕೆ ಅಪಚಾರ ಆಗಲ್ದಂಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸತ್ಯ ಹೇಳ್ರಿ, ಹತ್ತಿರಕ್ಕೆ ಬರಕ್ಕೆ ಬರಲ್ಲ, ಸತ್ಯನೇ ಹೇಳ್ರಿ. ನೋಡಿ, ಸತ್ಯದ ಹತ್ತಿರಕ್ಕೆ ಹೇಳ್ತೀವಿ ಅಂತ ಅಲ್ಲೂ ಮರ ಮಾಡ್ತಾರೆ. ಅವ್ರಿಗೆ ಗೊತ್ತು, ಆತ್ಮಸಾಕ್ಷಿ ಹೇಳ್ತಾ ಇದೆ, ಸತ್ಯ ಹೇಳ್ತಾ ಇಲ್ಲ. ಸಭಾಪತಿಗಳನ್ನ ನೀವು ಮುಜುಗರಕ್ಕೆ ಸಿಗಿಸ್ತಾ ಇದ್ದೀರಿ. ಪ್ರೀತಿ ಪ್ರೀತಿ ಇತ್ತೀಚೆಗೆ ನಮ್ಮ ಮೇಲೆ ನಿಮ್ಮ ಮೇಲೆ ಅಷ್ಟೇ ಇದೆ ಅವ್ರದ್ದು, ಆದ್ರೆ ನಿಮಗೆ ಸ್ವಲ್ಪ ಹೆದರ್ತಾ ಇದ್ದಾರೆ. ಯಾಕೆ ಹೆದರ್ತಾರೆ ಗೊತ್ತಿಲ್ಲ. ಆ ಕುರ್ಚಿ ಮೇಲೆ ಕುಂತ ನಾನು ಹೆದರೋದ? ನೀವು ಬೇರೆ ಇದನ್ನು ಸೇರಿಸ್ತೀರ, ನಾನು ಯಾರಿಗೂ ಹೆದರೋದಿಲ್ಲ ಇಲ್ಲಿ ಕುತ್ಕೊಂಡ್ಮೇಲೆ. ಅಲ್ಲ, ಆ ಹಾಗೆ ಅಂಜೋದಿಲ್ಲ ಅನ್ನೋದನ್ನ ಒಮ್ಮೆ ಸಾಬೀತು ಮಾಡ್ಬೇಕಾಗ್ತದ್ರಿ. ಅಂತ ಅವಕಾಶಗಳು ನಿಮ್ಗೆ ಸಾಕಷ್ಟು ಬರ್ತಾವ. ಅದು ಅದು ಅಂಜಿರೋದು ಎಡಭಾಗಕ್ಕೆ ಬಲಭಾಗಕ್ಕೆ ಕಂಜೆ ಇಲ್ಲ. ನಾನು ಯಾವ ಭಾಗಕ್ಕೂ ಎದುರಾಗಿಲ್ಲ, ಕಂಜೆ ಇಲ್ಲ. ಅವರು ನೋಡ್ರಿ, ನಮ್ಗೆ ಹೆಡ್ ಮಾಸ್ಟರ್ ಆಗ್ಬಿಟ್ಟವ್ರೆ ಅವರು. ನೀವು ಮಾತ್ರ ಧ್ವನಿ ಇದೆ. ಹಾಗಾಗಿ ನಾನು ನಿರ್ಭೀತಿಯಿಂದ ನನ್ನ ಕೆಲಸವನ್ನ ನೀವು ನಾನು ನಿರ್ವಹಿಸ್ತಾ ಇದ್ದೇನೆ. ಹಾಗಾಗಿ ನನಗೆ ಯಾವ ನಿರ್ಭೀತಿ ಇನ್ನೇನೇನೋ ಮುಂದವು ನೋಡಿ. ಭಗವಂತ ನಾನು ನಿರ್ವಹಿಸ್ತೇನೆ ಅಂದ್ರೆ ಸತ್ಯ ನಿಮ್ ಕಡೆ ಇಲ್ಲ ಅಂತ ಅರ್ಥ. ಓಕೆ, ಅಲ್ಲ ಐ ಗ್ರೇಟ್. ಅವ್ರು ಏನೋ ಹೇಳ್ತಿದ್ದಾರೆ ತಂಡ್ರಿ, ಅವ್ರು ಏನ್ ಹೇಳ್ತಾರೆ ಕೇಳ್ಬಿಡಿ. ಅವ್ರು ಸತ್ಯ ಹೇಳಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳಕ್ಕೆ, ಅವ್ರು ಹೇಳ್ಬೇಕಾ? ನಾನು ಸತ್ಯಕ್ಕೆ ಹತ್ರ ಹೇಳ್ತೀನಿ ಅಂದ್ರು, ಸತ್ಯ ಹೇಳ್ತೀನಿ ಅಂದಿಲ್ಲ ಅವರು. ಸತ್ಯ ಹೇಳ್ತೀನಿ ಇರ್ಲಿಲ್ಲ, ಸತ್ಯಕ್ಕೆ ಹತ್ರ ಹೇಳ್ತೀನಿ ಅಂತ ಹೇಳ್ತಾರೆ ಕೇಳೋಣ. ನಾ ಸ್ವಲ್ಪ ಸತ್ಯಕ್ಕೆ ಹತ್ರ ಹೇಳ್ತೀವಿ ಅಂದ್ಮೇಲೆ ಅವ್ರು ಮಾತು ಕೇಳಕ್ ನಾವು ರೆಡಿ. ಅವರು ಸತ್ಯ ನಾನು ಬಯಸಿದ್ದೀನಿ. ನಾನು ಸತ್ಯಕ್ಕೆ ಅಪಚಾರ ಮಾಡದಾಗ ಹೇಳ್ತೀನಿ ಅಂತ ಹೇಳಿದೆ. ಆದ್ರೂ ಮಾಧುಸ್ವಾಮಿ ನಾವು ಅವ್ರು ಹೇಳಿ ಕೇಳೋದಿಲ್ಲ. ಈಗ ಎರಡು ಪಾರ್ಟಿಗಳು ಒಂದು ಪಾರ್ಟಿ ವಿಡ್ರಾ ಮಾಡಿದ್ರೆ ಹಾಗೆ ನಾವು ನ್ಯಾಯ ಕೊಡಕ್ಕಾಗುತ್ತೆ ಅಧ್ಯಕ್ಷ? ಆದ್ರಿಂದ ನಾನು ಮುಂದಿದ್ದು ಹೇಳಕ್ ಆಗೋದಿಲ್ಲ. ಓ, ಇದು ನೋಡ್ರಿ, ಇದು ಈ ನೀವು ಈ ಪಲಾಯನವಾದ ಅನುಸರಿಸಬಾರ್ದು ನೀವು.